Hello viewers, welcome to my Action Taekwondo YouTube channel. Viewers, ಇವತ್ತಿನ ವಿಡಿಯೋದಲ್ಲಿ ನಾಂಚಾಕು ಅಲ್ಲಿ ಬೇಸಿಕ್ ಆಗಿರೋ ಟಚಸ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿ ಇದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ನಾವು ಹಾಕುವಂತ ವಿಡಿಯೋಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. Viewers, ನಾವು ಲಾಸ್ಟ್ ವಿಡಿಯೋದಲ್ಲಿ ನಾಂಚಾಕು ಬಗ್ಗೆ ಇರುವಂತ ಬೇಸಿಕ್ ಆಗಿರುವಂತ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ದೆ ನಾನು ಅದರಲ್ಲಿ. ಸೋ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೋ ಇವತ್ತಿನ ವಿಡಿಯೋದಲ್ಲಿ ನಾಂಚಾಕು ಬಗ್ಗೆ ಕೆಲವೊಂದು ಟಚಸ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪ ಟಚಸ್ ಅಂದರೆ ನಾಂಚಾಕಲ್ಲ ಮೂವ್ಮೆಂಟ್ ಮಾಡಬೇಕಾದವಾಗ ಕೆಲವೊಂದು ಫಿನಿಶಿಂಗ್ ಮಾಡ್ತೇವೆ, ಹೌದಾ? ಈ ಥರ ಟಚಸ್ ಮಾಡುವಂಥದ್ದು ಶೋಲ್ಡ್ರಿಗೆ, ಹಿಪ್ಪಿಗೆ ಅಥವಾ ಕೈಗಳಿಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ನಾಂಚಾಕನ ತಿರುಸೋ ಮೊದಲು ಎಲ್ಲೆಲ್ಲಿ ಟಚಸ್ಸನ್ನು ಮಾಡುವಂಥದ್ದು ಅನ್ನೋದನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಾರ್ಟಿಂಗಲ್ಲಿ ವೇಗವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ. ನಿಧಾನಗತಿಯಲ್ಲಿ ಸ್ಟಾರ್ಟಿಂಗನ್ನು ಮಾಡಿ. ಓಕೆನಾ? ಇವರ್ಸ್ ನಾಂಚಾಕಲ್ಲಿ ಫಸ್ಟಿಗೆ ಟಚಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಈ ಥರ ಹಿಂದ್ಗಡೆ ಹೊಡೀರಿ. ಓಕೆನಾ? ಹಿಂದ್ಗಡೆ ಟಚಸ್. ವ್ಯೂವರ್ಸ್, ಇವು ನೋಡಿದ್ರಲ್ವಾ? ಸೊ ಅದನ್ನು ನೀವು ಈ ಥರ ಎಲ್ ಶೇಪನ್ನು ಈ ಥರ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸನ್ನು ಮಾಡಿ. ಓಕೆನಾ? ಹ್ಯಾಂಡ್ಸ್ ನಿಮ್ಮನ್ನು ಇದನ್ನು ಬ್ಯಾಕ್ ಸೈಡ್ ಟಚ್ ಮಾಡಬೇಕಾದವಾಗ ಎಲ್ ಶೇಪಲ್ಲಿ ಇರಬೇಕಾಗತ್ತೆ. ಓಕೆನಾ? ಈ ಥರ ಮಾಡಿ ಫುಲ್ ಒಗಿಲಿಕ್ಕೆ ಹೋಗಬೇಡಿ. ಎಷ್ಟು ಇಲ್ಲೇ ಜಸ್ಟ್ ಈ ವ್ರಿಸ್ಟನ್ನು ಇಷ್ಟೇ ಮೂವ್ ಮಾಡಿ. ನನ್ನ ಕೈ ಕಾಣ್ತಾ ಇದೆಯಲ್ವಾ? ಇಷ್ಟೇ ಮೂವ್ ಮಾಡಿದರೆ ಸಾಕಾಗತ್ತೆ. ಓಕೆನಾ? ನಂತರ ಏನು ಮಾಡುವಂಥದ್ದು, ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ನಿಮಗೊಂದು ವೀಡಿಯೋಸಲ್ಲಿ ಬೇಸಿಕ್ ಅಂತ ಹೇಳಿ ಟ್ರೈನಿಂಗ್ ಹಾಕಿದ್ದೆ ನಿಮಗೆ ಅದರಲ್ಲಿ ಕ್ಲಾಕ್ ಸರ್ಕಲ್ ಅಂತೇಳಿ. ಓಕೆನಾ? ಕ್ಲಾಕ್ ಸರ್ಕಲ್, ಆ್ಯಂಟಿ ಕ್ಲಾಕ್ ಸರ್ಕಲ್. ಓಕೆನಾ? ಸೊ ಅದನ್ನು ಈಗ ಅವಾಗ ನೋಡ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಈ ಥರ ಒಂದು ರೊಟೇಟ್ ಮಾಡಿ ಇಲ್ಲಿ ಇನ್ನರ್ ಟಚ್ ಮಾಡುವಂಥದ್ದು. ಓಕೆನಾ? ಇಲ್ಲಿ ನೋಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಹೊರಗಡೆದ ಒಂದು ಸರ್ಕಲ್ ತೊಗೊಂಡು ಒಂದು ರೊಟೇಟ್ ನೋಡಿ, ಹೊರಗಡೆ ಒಂದು ಸರ್ಕಲ್ ತೊಗೊಳ್ಬೇಕು, ಇನ್ನರ್ ಟಚ್. ಓಕೆನಾ? ನಿಮಗೆ ಲೆಫ್ಟ್ ಶೋಲ್ಡರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಸೊ ಎಲ್ ಶೇಪನ್ನು ಈ ಥರ ನಿಮ್ಮ ಹ್ಯಾಂಡ್ಸನ್ನು ಇಟ್ಕೊಳ್ಳಿ ಈ ಥರ. ಸೊ ಹಿಂದಕ್ಕೆ ಒಂದು ಟಚನ್ನು ಮಾಡಿ. ಓಕೆನಾ? ಈ ಥರ ಟಚನ್ನು ಮಾಡುವಂಥದ್ದು ಹಿಂದ್ಗಡೆ. ಕೈಯನ್ನು ಪೂರ್ತಿಯಾಗಿ ಬೆಂಡ್ ಮಾಡಲಿಕ್ಕೆ ಹೋಗಬೇಡಿ, ಇಷ್ಟೇ ಬೆಂಡ್ ಮಾಡಿ ಸಾಕು. ಓಕೆನಾ? ಈ ಎಲ್ ಶೇಪ್ ಅನ್ನೋದು ಬೆಂಡ್ ಆಗಬಾರ್ದು. ಓಕೆ, ಇಷ್ಟೇ. ಓಕೆನಾ? ಈ ಥರ ತೊಗೊಂಡು ಇಲ್ಲಿ ಹೆಡ್ಡಿಗೆ ಹೊಡೆಯುವಂಥದ್ದು. ಓಕೆನಾ? ಹೆಡ್ ಪಾರ್ಟ್ಸಿಗೆ ಈ ಥರ ಟಚ್ ಮಾಡಿ ಹೆಡ್ಡಿಗೆ ಈ ಥರ ಹೊಡೆಯುವಂಥದ್ದು. ವ್ಯೂವರ್ಸ್, ಈಗ ನೋಡಿದ್ರಲ್ವಾ? ಸೊ ಎರಡು ಟ್ರೈನಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನೀವು ಈ ಟಚಸ್ಸನ್ನು ಮಾಡಬೇಕಾದವಾಗ ಯಾವ ಪಾರ್ಟ್ಸಿಂದ ಟಚ್ ಮಾಡಿಸ್ಬೇಕಂತ ಹೇಳಿ ನಿಮಗೆ ಕ್ವಶನ್ಸ್ ಬಂದಿರ್ಬೋದು. ಯಾವ ಪಾರ್ಟ್ಸ್ ಅಂತ ಹೇಳಿದ್ರೆ, ನೀವು ಈ ಎಂಡ್ ಪಾರ್ಟ್ಸಿಂದ ಹೊಡೆದ್ರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಓಕೆನಾ? ಸೊ ಯಾವ ಪಾರ್ಟ್ಸಿಗೆ ಹೊಡಿಬೇಕಂತ ಹೇಳಿದ್ರೆ ಈ ಏರಿಯಾ. ಓಕೆ, ನಾಂಚಾಕಲ್ಲಿ ಈ ಏರಿಯಾ ಟಚ್ ಆಗುವಾಗೆ. ಓಕೆನಾ? ಈ ಏರಿಯಿಂದ ನಾವು ಹಿಡ್ಕೊಳ್ತೀವಲ್ವ, ಆ ಭಾಗ ಟಚ್ ಆಗುವಂಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಇದನ್ನು ಎರಡು ಕಾಂಬೋ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂತ ನೋಡ್ಕೊಳ್ಳಿ. ಒಂದು ರೊಟೇಟ್ ಮಾಡಿ, ಇನ್ಸೈಡ್ ಟಚ್, ಬ್ಯಾಕ್ ಸೈಡ್ ಟಚ್, ರೊಟೇಷನ್, ಇನ್ಸೈಡ್ ಟಚ್, ಬ್ಯಾಕ್ ಸೈಡ್ ಟಚ್, ರೊಟೇಷನ್, ಇನ್ಸೈಡ್ ಟಚ್. ನೋಡ್ಕೊಳ್ಳಿ, ಒಂದು ಸ್ವಲ್ಪ ತೋರಿಸ್ತೀನಿ. ಬ್ಯಾಕ್ ಸೈಡ್ ಟಚ್, ರೋಲ್, ಇನ್ಸೈಡ್ ಟಚ್, ಬ್ಯಾಕ್ ಸೈಡ್ ಟಚ್, ರೋಲ್, ಇನ್ಸೈಡ್ ಟಚ್, ಬ್ಯಾಕ್ ಸೈಡ್ ಟಚ್, ರೋಲ್, ಇನ್ಸೈಡ್ ಟಚ್. ನಾವು ಲೆಫ್ಟ್ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬ್ಯಾಕ್ ಸೈಡ್ ಟಚ್, ರೋಲ್, ಇನ್ಸೈಡ್ ಟಚ್, 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 ಬ್ಯಾಕ್ ಸೈಡ್ ಟಚ್, ರೋಲ್, ಇನ್ಸೈಡ್ ಟಚ್. ನೋಡಿ, ಆ್ಯಂಗಲ್ ಚೇಂಜ್ ಮಾಡಿ ತೋರಿಸ್ತೀನಿ. Backside touch, roll, inside touch. Backside touch, roll, inside touch. Backside touch, roll, inside touch. Okay na, idhe riti neevu speed aagi maadkondo hogbodu. Okay na, viewers video nimge useful agirutante ankondiddene. Useful agidrondu like maadi, share maadi anta heltine. ಮತ್ತೆ ಈ ಪ್ರಾಕ್ಟೀಸ್ ಅನ್ನು ನಾಂಚಾಕನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಧಾನಗತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆನಾ, ಒಂದೇ ಸಲ ಸ್ಪೀಡಾಗಿ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ. ಮುಂದಿನ ಹೊಸ ವಿಡಿಯೋದ ಹೊಸ ಡಿಫೆನ್ಸ್ ಜೊತೆ ಭೇಟಿ ಆಗ್ತೀನಿ, ಅದುವರೆಗೂ ಬಾಯ್ ಬಾಯ್.